ಹಾಯ್ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಅಲ್ಲಿ ಗಿಕ್ಸ್ ಅಂತ ಇದೆಯಲ್ಲ ಆ ಗಿಗ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಏನಿದು ಗಿಗ್ಸ್ ಅಂದರೆ ಅಂತ ಕಮೆಂಟ್ ಮಾಡಿದ್ದಾರೆ ಅಂದರೆ ಈಗ ರೆಗ್ಯುಲರಾಗಿ ಡ್ಯೂಟಿ ಮಾಡೋರ್ಗಾದರೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ಝೊಮ್ಯಾಟೋದಲ್ಲಿ ಸ್ವಿಗ್ಗಿಲಿ ಡ್ಯೂಟಿ ಮಾಡೋರ್ಗಾದ್ರೆ ಒಂದು ಐಡಿಯಾ ಇರುತ್ತೆ ಬಟ್ ಈಗ ಹೊಸ್ದಾಗಿ ಸೇರ್ಕೊಂತರೋರಿಗೆ ಆಮೇಲೆ ಹೊಸ್ದಾಗ ಏನಾದ್ರು ಜಾಯ್ನ್ ಆಗಬೇಕು ಅಂತ ಇರೋರಿಗೆ ಈ ಗಿಗ್ಸ್ ಅಂದರೆ ಏನು ಅನ್ನೋದು ಕೂಡ ಅವರಿಗೆ ಗೊತ್ತಿರಲ್ಲ ಅದರಿಂದಾಗಿ ಈ ವಿಡಿಯೋ ಮಾಡ್ತಾ ಗಿಕ್ಸ್ ಅಂದರೆ ಇನ್ನೇನಲ್ಲ ಸ್ನೇಹಿತರೆ ಈಸಿಯಾಗಿ ಸಿಂಪಲ್ ಆಗಿ ನೋಡಿ ನೀವು ಝೊಮ್ಯಾಟೊ ಆಗಲಿ ಸ್ವಿಗ್ಗಿ ಆಗಲಿ ನೀವು ಶಾಡೋ ಫ್ಲೆಕ್ಸ್ ಆಗಲಿ ನೀವು ಯಾವುದಾದಂಥ ಡೆಲಿವರಿ ಜಾಬಲ್ಲಿ ನೀವು ಕೆಲಸ ಇದೀನಿ ಅಂತಂದರೆ ನೀವು ಮುಂಚೆನೆ ಒಂದು ಟೈಮ್ನ ಬುಕ್ ಮಾಡ್ಕೊಬೇಕಾಗಿರುತ್ತೆ ಅಂದರೆ ಒಂದು ಶಿಫ್ಟ್ ಅಂತ ನಾನು ನೀವು ಒಂದು ಸ್ಲಾಟ್ ಅಂತ ಆದರೂ ಅಂದ್ಕೊಬೋದು ಒಂದು ಸ್ಲಾಟ್ ಕೊಟ್ಟಿರ್ತಾನೆ ಆ ಸ್ಲಾಟ್ನ ನಾವು ಬುಕ್ ಮಾಡ್ಕೊಬೇಕಾಗಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ನಾವು ಕೆಲಸ ಮಾಡೋದು ಒಂದು ಫ್ರೀ ಟೈಮಲ್ಲಿ ನಾವು ಯಾಕಂದ್ರೆ ಕೆಲಸ ಮಾಡ್ತೀವಿ ಅಂತಂದರೆ ಈಗ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೂ ನಾವು ಕೆಲಸ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ರೆ ಆ ಟೈಮಲ್ಲಿರೋ ಅಂಥ ಸ್ಲಾಟ್ನ ನಾವು ಬುಕ್ ಮಾಡ್ಕೋಬೇಕಾಗಿರುತ್ತೆ ಈಗ ಅದನ್ನೇ ಸ್ಲಾಟ್ನ ನಾವು ಇವಾಗ ನಾವು ಗಿಗ್ ಅಂತ ಕರಿತೀವಿ ಝೊಮ್ಯಾಟೋದಲ್ಲಿ ಅದೇ ಸ್ವಿಗ್ಗಿಲಿ ಹೋದರೆ ಶಿಫ್ಟ್ ಅಂತ ಕರೀತಾರೆ ಅದೇ ನೀವು ಶಾಡಾ ಪ್ಲೇಸ್ಗೆ ಹೋದರೆ ಸ್ಲಾಟ್ ಅಂತ ಕರೀತಾರೆ ಸಿ ಎಲ್ಲ ಒಂದೇ ಬಟ್ ಬೇರೆ ಬೇರೆ ಥರ ಕರೀತಾರೆ ಅಷ್ಟೇ ಅದೇ ಥರ ಅಲ್ಲಿ ಗಿಗ್ ಅಂತ ಕರೀತಾರೆ ಸೊ ಗಿಗ್ನ ತೋರಿಸ್ತೀನಿ ಅಂತ ಹೇಳಿದ್ವಿ ನಾನು ನೋಡಿ ಈಗ ಮೊಬೈಲ್ ತೊಗೊಂಡಿದ್ದೀನಿ ಮೊಬೈಲ್ ತೊಗೊಂಡು ಝೊಮ್ಯಾಟೊ ಪಟ್ನರ್ ಹತ್ರ ಓಪನ್ ಮಾಡ್ಕೊತೀನಿ ಈಸಿಯಾಗಿ ಹೇಳಬೇಕು ಅಂದರೆ ಇನ್ನೇನಲ್ಲ ನಾವು ವರ್ಕ್ ಮಾಡೋಂಥ ಟೈಮ್ನ ನಾವು ಮುಂಚೆನೇ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರಬೇಕು ಅದು ಇನ್ನೊಂದು ಹೇಳ್ತೀನಿ ಇನ್ನೊಂದು ಅದೇನು ಅಂತ ತೋರಿಸ್ತೀನಿ ಇದೇನು ಮೀಟಿಂಗ್ ಕ್ಯಾನ್ಸಲ್ ಅಂತ ಬರ್ತಾ ಇದೆ ಅಂದರೆ ಓಪನ್ ಮಾಡಿದ್ವಲ್ಲ ಅದರಿಂದ ನೋಟಿಫಿಕೇಶನ್ ತುಂಬ ಬರ್ತಾ ಇದ್ದಾವೆ ನೋಡಿ ಫಸ್ಟು ಗಿಕ್ಸ್ ಯಾವ ಥರ ಬುಕ್ ಮಾಡೋದು ಅಂತ ತೋರಿಸ್ತೀನಿ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊತಿದ್ದಂಗೆ ಇಲ್ಲಿ ಗಿಕ್ಸ್ ಅಂತ ಇದೆ ನೋಡಿ ಗಿಕ್ಸ್ನ ನಾವು ಟ್ಯಾಪ್ ಮಾಡಬೇಕಾಗುತ್ತೆ ಗಿಕ್ಸ್ನ ಟ್ಯಾಪ್ ಮಾಡಿ ನಾವು ಯಾವತ್ತು ಕೆಲಸ ಮಾಡಬೇಕೋ ಅವತ್ತಿಂದ ನಾವು ನೋಡ್ಕೋಬೇಕಾಯ್ತು ಇವತ್ತು ನೋಡಿ ಗುರುವಾರ ಇವತ್ತು ಈಗ ನಾನು ಫ್ರೀಯಾಗೇ ಇದ್ದೀನಿ ಅದರಿಂದಾಗಿ ಎಷ್ಟು ಗಂಟೆಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಇದೇನು ಬೆಳಗ್ಗೆದು ಇದು ಹಾಂ ಹಾಂ ಇದು ಹದಿನೈದನೇ ತಾರೀಕು ಆಗಸ್ಟಿಂದ ಬಂದಿದೆ ಅದರಿಂದಾಗಿ ಬೆಳಗ್ಗೆದು ಬರ್ತಾಯಿದೆ ನೋಡಿ ಹದಿನೈದನೇ ತಾರೀಕಿಂದ ಇವತ್ತೇ ಓಪನ್ ಮಾಡಿ ಇಟ್ಟಿದ್ದಾರೆ ಇವತ್ತು ಯಾವತ್ತಪ್ಪ ನೈನ್ತೀನ್ ಓಪನ್ ಆಗಿದೆ ಇವತ್ತಿಂದು ಫ್ರೈಡೇ ನೋಡಿ ಒಂಬತ್ತನೇ ತಾರೀಕಿಂದ ಓಪನ್ ಮಾಡ್ಕೊಂಡಿನಿ ಮೂರು ಗಂಟೆ ಇವಾಗ ಟೈಮು ಬಟ್ ಮೂರು ಗಂಟೆ ಯಾವುದು ಇಲ್ಲಿ ಸ್ಲಾಟ್ ಇಲ್ಲ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೂ ನಾನು ಫ್ರೀ ಇದ್ದೀನಿ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೂ ನಾನು ಡ್ಯೂಟಿ ಮಾಡಬೇಕು ಅಂತಂದರೆ ಇದನ್ನು ಟ್ಯಾಪ್ ಮಾಡಬೇಕಾಗುತ್ತೆ ಇದನ್ನು ಟ್ಯಾಪ್ ಮಾಡಿ ನಾವು ಇಲ್ಲಿ ಬುಕ್ ಅಂತ ಕೊಟ್ಟರೆ ಗಿಗ್ ಬುಕ್ ಆಗುತ್ತೆ ಅದೇ ನಾವು ಎಷ್ಟು ಅವರ್ ನಾವು ಡ್ಯೂಟಿ ಮಾಡಬೇಕು ಎಷ್ಟು ಅವರ್ನ ಫ್ರೀ ಇದ್ದೀವಿ ಅಂತ ತಿಳ್ಕೊಂಡು ಇದನ್ನೆಲ್ಲ ನಾವು ಬುಕ್ ಮಾಡ್ಕೋಬೇಕಾಗಿತ್ತು ನೋಡಿ ಐದು ಗಂಟೆ ಆರು ಗಂಟೆ ಅಂದರೆ ಫುಲ್ ನಾನು ಇವತ್ತು ನೈಟ್ ಹತ್ತು ಗಂಟೆವರೆಗೂ ಫ್ರೀ ಇದ್ದೀನಿ ಅಂತಂದರೆ ಈ ಥರ ಬುಕ್ ಮಾಡ್ಕೊಬೇಕಾಗುತ್ತೆ ನೋಡಿ ಫುಲ್ಲು ಇದು ಯಾವ್ಯಾವ ಇದೆಯೋ ಯಾವ್ಯಾವ ಟೈಮ್ ನಾವು ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವ ಅದೆಲ್ಲ ಬುಕ್ ಮಾಡ್ಕೊಂಡು ಇಲ್ಲಿ ಬುಕ್ ಕೊಟ್ಟರೆ ಅದು ಬುಕ್ ಆಗುತ್ತೆ ಅದನ್ನು ನಾವು ಡ್ಯೂಟಿ ಮಾಡೋ ಟೈಮನ್ನು ಬುಕ್ ಮಾಡ್ಕೊಂಡು ಅಷ್ಟೇ ಸ್ನೇಹಿತರೆ ಗೀಗ್ಸು ನೋಡಿ ಇಷ್ಟೇ ನೋಡಿ ಇವಾಗ ನಾವು ಮೆಡಲ್ ಬಗ್ಗೆ ತಿಳ್ಕೊಳ್ಳೋಣ ನಾನು ಬ್ರಾನ್ಸ್ ಇದ್ದೀನಿ ಒಂದು ನಾಲ್ಕು ಥರ ಮೆಡಲ್ ಇದೆ ಝೊಮ್ಯಾಟೊದಲ್ಲಿ ಯಾವ್ಯಾವುದು ಅಂತಲೂ ಕೂಡ ಇವಾಗ ನಾನು ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿದೆ ನೋಡಿ ಈಗ ಅಟ್ ಪ್ರೆಸೆಂಟ್ ಬ್ರಾನ್ಸಲ್ಲಿದ್ದೀನಿ ನಾನು ಅದು ಬಿಟ್ಟರೆ ಅದಕ್ಕಿಂತ ಕೆಳಗಡೆ ಬ್ಲೂ ಇದೆ ನೆಕ್ಸ್ಟು ನೆಕ್ಸ್ಟ್ ವೀಕಿಂದ ನಾನು ಬ್ಲೂ ಪಾರ್ಟ್ನರ್ಗೆ ಹೋಗ್ತೀನಿ ಬ್ರಾನ್ಸು ಸಿಲ್ವರು ಮತ್ತು ಡೈಮಂಡು ಈ ಥರ ನಾಲ್ಕು ಥರ ನಮಗೆ ಮೆಡಲ್ ಕೊಡ್ತಾನೆ ಇದರಿಂದ ಏನಪ್ಪ ಉಪಯೋಗ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ತುಮ್ಕೂರು ನಮ್ಮ ತುಮಕೂರು ತೊಗೊಳ್ಳಿ ನಮ್ಮ ತುಮಕೂರು ಅಂತ ಚಿಕ್ಕ ಸಿಟೀಲಿ ಡೈಮಂಡು ಸಿಲ್ವರಲ್ಲಿದ್ದರೆ ಮಾತ್ರ ಡ್ಯೂಟಿ ಮಾಡೋಕ್ಕಾಗುತ್ತೆ ನಾವೇನಾದರೂ ಬ್ಲೂ ಪಾರ್ಟ್ನರ್ ಅಥವಾ ಬ್ರಾನ್ಸ್ ಪಾರ್ಟ್ನರಲ್ಲಿದ್ದರೆ ಡ್ಯೂಟಿ ಮಾಡೋಕ್ಕಾಗಲ್ಲ ಏನಕ್ಕಪ್ಪ ಅಂತ ಅಂದರೆ ಗಿಗ್ನ ಬುಕ್ ಮಾಡ್ಕೊಳಕ್ಕಲ್ಲ ಅದು ಇನ್ನೊಂದು ಇದೆ ನಾನು ಅದನ್ನು ನಿಮಗೆ ತೋರಿಸ್ತೀನಿ ಈಗ ನಾವೇನಾದರೂ ಡೈಮಂಡ್ ಪಾರ್ಟ್ನರ್ ಆಗಲೇಬೇಕು ಅಂದರೆ ನೋಡಿ ಆನ್ ಟೈಮ್ ಆರ್ಡರ್ಸು ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಕಂಪ್ಲೀಟೆಡ್ ಗಿಗ್ ಅಂದರೆ ನಾವು ಗಿಗ್ಗಳು ಬುಕ್ ಮಾಡ್ಕೊಂಡಿರ್ತೀವಲ್ಲ ಈಗ ನಾನು ನಿಮಗೆ ಅವಾಲೇ ತೋರಿಸ್ತೇವೆ ಯಾವ ಥರ ಗಿಗ್ ಬುಕ್ ಮಾಡ್ಕೊಳೋದಂತ ಆ ಗಿಗ್ನ ಬುಕ್ ಮಾಡ್ಕೊಂಡ್ರೆ ಅದರಲ್ಲಿ ಫುಲ್ಲು ನಾವು ಅದರಲ್ಲಿ ಕೂಡ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಇರಬೇಕು ಇದು ಕಂಪ್ಲೀಟೆಡ್ ಗಿಗ್ ಏನಾರು ನೈಂಟಿ ಕಮ್ಮಿ ಕಮ್ಮಿದ್ರೆ ಅವಾಗಲೂ ಕೂಡ ನಮ್ಮದು ಕಮ್ಮಿ ಆಗುತ್ತೆ ನೋಡಿ ಇವಾಗ ಸಿಲ್ವರ್ ಪಾರ್ಟ್ನರಲ್ಲಿ ಇದ್ದೀನಿ ನಾನು ಇದರಲ್ಲಿ ನೈಂಟಿ ಪರ್ಸೆಂಟ್ ಅಷ್ಟೇ ನೈಂಟಿ ಫೋರ್ ಇರಬೇಕು ನೋಡಿ ನಾವು ಡೈಮಂಡ್ ಇರಬೇಕು ಅಂದರೆ ಆಲ್ಮೋಸ್ಟ್ ಆಲ್ ನಾವು ಗಿಗ್ ಬುಕ್ ಮಾಡ್ಕೊಳ್ತೀವಲ್ಲ ಅದೆಲ್ಲ ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ ಆಮೇಲೆ ಆರ್ಡರ್ ನೋಡಿ ಹಂಡ್ರೆಡ್ ಪರ್ಸೆಂಟ್ ಇದೆ ಇವೆರಡು ಆನ್ ಟೈಮ್ ಆರ್ಡರ್ಸು ಮತ್ತು ಕಂಪ್ಲೀಟೆಡ್ ಆರ್ಡರ್ಸು ಫುಲ್ಲೆಲ್ಲ ಇದೆ ಬಟ್ ಸ್ಟಾರ್ ಕಲೆಕ್ಷನಲ್ಲಿ ನೋಡಿ ನಂದು ಟ್ವೆಂಟಿ ತ್ರೀ ಪರ್ಸೆಂಟ್ ಇದರಿಂದ ಬ್ಲೂ ಪಟ್ನರ್ ಆಗಿ ಇದೆ ಈಗ ಇಲ್ಲಿ ಬೆಂಗಳೂರಲ್ಲೇನು ನಡೆಯೋಲ್ಲ ಇದು ಏನು ಅವಶ್ಯಕತೆ ಇಲ್ಲ ನಾವು ಇದ್ರೂ ಅಷ್ಟೇ ಏನು ನಾವು ಜಾಸ್ತಿ ಲೆವೆಲಲ್ಲಿದ್ದೀವಿ ಈಗ ಡೈಮಂಡಲ್ಲಿ ಇದ್ದೀವಿ ಅಂದ ತಕ್ಷಣ ಏನು ಆರ್ಡರ್ಗಳೇನು ಬ್ಯಾಕ್ ಟು ಬ್ಯಾಕು ಬೇಗ ಬೇಗ ಏನು ಕೊಡೋಲ್ಲ ಬಟ್ ಬೇರೆ ಈಗ ಈಗ ಫಾರ್ ಎಕ್ಸಾಂಪಲ್ ಚಿಕ್ಕು ಸಿಟಿ ನೋಡಿ ತುಮಕೂರು ಇದನ್ನು ತೊಗೊಳ್ತೀನಿ ಈ ಮೊಬೈಲಲ್ಲಿ ಈಗ ತುಮಕೂರು ಅಂತ ಚಿಕ್ಕು ಸಿಟಿಲಿ ಹೆಂಗೆ ಗೊತ್ತಾ ನೀವೇನಾದರೂ ಬೇರೆ ಚಿಕ್ಕು ಥರ ಲೆವೆಲಲ್ಲಿ ಇದ್ದರೆ ಅದನ್ನು ನೀವು ಡ್ಯೂಟಿನೇ ಮಾಡೋಕ್ಕಾಗಲ್ಲ ನೀವು ಸಿಲ್ವರಲ್ಲಿ ಇರಬೇಕು ಇಲ್ಲ ಅಂದರೆ ಡೈಮಂಡಲ್ಲಿ ಇರಬೇಕಷ್ಟೇ ತೋರಿಸ್ತೀನಿ ತಾಳಿರಿ ಇವಾಗ ಗಿಗ್ ಬುಕ್ ಮಾಡೋಕೆ ಹೋಗ್ತೀನಿ ನೋಡಿ ಈಗ ಗಿಗ್ ಬುಕ್ ಮಾಡ್ತೀನಿ ಎಲ್ಲಪ್ಪ ಐತೆ ಇವತ್ತು ಫ್ರೈಡೇ ನೋಡಿ ಇವತ್ತು ನಾನು ಗಿಗ್ ಬುಕ್ ಮಾಡೋಕೆ ಹೋದ್ರೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಎರಡೇ ಗಿಗ್ ಇರೋದು ಈಗ ನಾವು ನಾಲ್ಕು ಗಂಟೆಗೆ ಹೋಗಿ ಡ್ಯೂಟಿ ಮಾಡ್ತೀನಿ ಅಂತಂದರೆ ಗಿಗ್ಗೂ ಕೂಡ ಸಿಗೋಲ್ಲ ಆಮೇಲೆ ನಾಳೆದು ನೋಡೋಂತಡಿರಿ ಸ್ಯಾಟರ್ಡೇ ನೋಡಿ ಸ್ಯಾಟರ್ಡೇ ಓಪನ್ ಮಾಡಿದ್ರು ಕೂಡ ನಾವು ಫುಲ್ ಡ್ಯೂಟಿ ಮಾಡೋಕ್ಕಾಗಲ್ಲ ಏಳರಿಂದ ಒಂಬತ್ತು ಒಂಬತ್ತರಿಂದ ಹತ್ತು ಹತ್ತರಿಂದ ಹನ್ನೆರಡು ಅಷ್ಟೇ ಇರೋದು ಈ ಥರ ಚಿಕ್ಕ ಚಿಕ್ಕು ಸಿಟೀಲಿ ಯಾವತ್ತದ ಏನಪ್ಪ ಅಂತಂದರೆ ನಮ್ಗೆ ಯಾವಾಗ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ನಾವು ಮೂರು ದಿವಸದ ಮುಂಚೆನೇ ಪ್ಲ್ಯಾನ್ ಮಾಡ್ಕೋಬೇಕಾಗಿರುತ್ತೆ ನೋಡಿ ಇವತ್ತು ಡ್ಯೂಟಿ ಮಾಡೋಕ್ಕಲ್ಲ ನಾಳೆನೋ ಡ್ಯೂಟಿ ಮಾಡೋಕ್ಕಲ್ಲ ಸಂಡೇದು ಓಪನ್ ಮಾಡಿ ನೋಡ್ತೀನಿ ನೋಡಿ ಹಾಂ ಸಂಡೇದ್ರಲ್ಲಿ ಮಾಡ್ಬೋದು ನೋಡಿ ಡ್ಯೂಟಿ ಸಂಡೇದ್ರಲ್ಲೂ ಮಾಡ್ಬೋದು ಅದರಲ್ಲೂ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಶಿಫ್ಟ್ ಇಲ್ಲ ನೋಡಿ ಬೆಳಗ್ಗೆ ಅದನ್ನು ಆಲ್ರೆಡಿ ಅಲ್ಲೇ ಬುಕ್ ಮಾಡ್ಕೊಂಬಿಟ್ಟಿದ್ದಾರೆ ಅದೇ ಹೇಳ್ತಾವ ನಾವು ತುಮಕೂರಲ್ಲಿ ಈ ಥರ ಚಿಕ್ಕ ಚಿಕ್ಕ ಸಿಟೀಲಿ ಈ ತುಮಕೂರು ಅಂತಲ್ಲ ನೀವು ಚಿಕ್ಕ ಚಿಕ್ಕ ಸಿಟೀಸ್ ತಗೊಂಡ್ರೆ ಅಲ್ಲೆಲ್ಲ ಸೇಮ್ ಇದೇ ಥರ ಇರುತ್ತೆ ನೀವು ಗಿಗ್ಸ್ ಎಲ್ಲ ಒಂದೊಂದು ಮೂರು ದಿವ್ಸದ ಮುಂಚೆನೇ ನಾವು ಬುಕ್ ಮಾಡ್ಕೊಬೇಕಾಗುತ್ತೆ ಅಂದರೆ ನಾನು ಡ್ಯೂಟಿ ಇದ್ದೀನಿ ಅಂತ ಅಂದರೆ ನೀವು ಮೂರು ದಿವ್ಸದ ಮುಂಚೆನೇ ನೀವು ಪ್ಲ್ಯಾನ್ ಮಾಡ್ಕೊಂಡು ಗಿಗ್ಸ್ನ ಬುಕ್ ಮಾಡ್ಕೊಂಡು ಡ್ಯೂಟಿ ಮಾಡಬೇಕಾಗುತ್ತೆ ಬಟ್ ಬೆಂಗಳೂರಲ್ಲೇನು ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಮಗೆ ನ ಇವಾಗ ಒನ್ ಅವರಿಂದ ಗಿಗ್ಬೇಕು ಅಂದ್ರೆ ಒನ್ ಅವರಿಂದ ಸಿಗುತ್ತೆ ಅದೇ ಚಿಕ್ಕ ಚಿಕ್ ಸಿಟ್ಟಿದ್ದಾರೆ ಸಿಗಲ್ಲ ನೋಡಿ ಇವಾಗ ಹೋಗಿ ನಾನು ನಾಲ್ಕು ಗಂಟೆಗೆ ಡ್ಯೂಟಿ ಮಾಡಬೇಕು ಅಂದ್ರೂ ಇದರಲ್ಲಿ ಹೋಗಿ ಡ್ಯೂಟಿ ಮಾಡೋಕ್ಕಲ್ಲ ಇಷ್ಟೇ ಸ್ನೇಹಿತರೆ ಈ ಇನ್ಫಾರ್ಮೇಷನ್ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಇನ್ನೇನಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಬೈ ಗೈಸ್